ಭಾಗದಲ್ಲೇ ಡಾಕ್ಟರ್ ಬಾಬು ಜಗಜೀವನ್ ರಾಮ್ 115ನೇ ಜಯಂತಿ ಅದ್ಧೂರಿಯಾಗಿ ಆಚರಣೆ ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ಜಯಂತಿಯನ್ನ ಅದ್ಧೂರಿಯಾಗಿ ಆಚರಿಸಲಾಯಿತು ಮಂಗಳವಾರ ಬೆಳಗ್ಗೆ 10ಕ್ಕೆ ಪಟ್ಟಣದ ಬಾತಂಗಿಗುಡಿಯಿಂದ ಜಗಜೀವನ್ ರಾಮ್ ಅವರ ಪುತ್ಥಳಿಯನ್ನ ನೂರಾರು ಸುಮಂಗಲಿಯರಿಂದ ಪೂರ್ಣ ಕುಂಭದ ಮೆರವಣಿಗೆ ಮೂಲಕ ಜಗಜೀವನ್ ರಾಮ್ ಭವನದಲ್ಲಿ ಸ್ಥಾಪಿಸಲಾಯಿತು ಸಮಾಜ ಮುಖಂಡರಾದ ಶಾಸಕ ದುರ್ಯೋಧನ ಐಹೊಳೆ ಬಸವರಾಜ ಸನದಿ ಅರುಣ ಐಹೊಳೆ ಸುರೇಶ ಐಹೊಳೆ ಮಹಾವೀರ ಐಹೊಳೆ ಇವರಿಂದ ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಲಾಯಿತು ಶಾಸಕ ದುರ್ಯೋಧನ ಐಹೊಳೆ ಜಗಜೀವನ್ ರಾಮ್ ಪೋಟೋ ಪೂಜೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಶ್ರೀ ವಂಚಗೂಡಿ ಟಿಎಸ್ ಬಾಬು ಜಗಜೀವನ್ ರಾಮ್ ಅವರು ಶಾಲೆಯ ಶಿಕ್ಷಣ ಕಲಿಯುವಾಗಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದವರು ಜಾತೀಯತೆ ಎಂಬುದು ನಿರ್ಮೂಲೆಯಾಗಬೇಕಾದರೆ ಸಮಾಜದಲ್ಲಿ ಪ್ರೇಮ ವಿವಾಹಗಳು ಜರುಗಬೇಕೆಂಬುದು ಜಗಜೀವನ್ ರಾಮ್ ಅವರ ಆಶೆಯಾಗಿತ್ತು ಎಂದರು ಶಿಕ್ಷಣ ಸೈನಿಕ ರೈತ ಈ ಮೂವರು ನಮ್ಮ ದೇಶದ ಬೆನ್ನೆಲುಬು ಎಂದು ಜಗಜೀವನ್ ರಾಮ್ ಸಾರಿ ಹೇಳುತ್ತಿದ್ದರೆಂದರು ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ದುರ್ಯೋಧನ ಐಹೊಳೆ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಜಗಜೀವನ್ ರಾಮ್ ಅವರು ನಡೆದ ಬಂದ ದಾರಿ ಸಮಾಜಕ್ಕೆ ಕಣ್ಣು ಇದ್ದ ಹಾಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಹಾಕಿಕೊಟ್ಟ ಮಾರ್ಗ ನಾವು ದಲಿತರು ಅನುಸರಿಸಿದರೆ ಮಾತ್ರ ಸಮಾಜ ಸುಧಾರಿಸಲು ಸಾಧ್ಯ ಎಂದರು ನಂತರ ಅರುಣ್ ಐಹೊಳೆ ಅವರು ಬಾಬು ಜಗಜೀವನ್ ರಾಮ್ ಜಯಂತಿ ಕುರಿತು ಎಲ್ಲರಿಗೂ ಶುಭಾಶಯನ್ನ ಕೋರಿದರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ಜಯಂತಿಯ ಎಲ್ಲರಿಗೂ ಶುಭಾಶಯನ ಹೇಳುತ್ತಾ ಇವತ್ತಿನ ದಿವಸ ನಮ್ಮ ಎಲ್ಲ ಸಮಾಜದ ಮುಖಂಡರು ಹಾಗೂ ಈ ಗ್ರಾಮದ ಹಿರಿಯರು ಕೂಡಿಕೊಂಡ ಶ್ರೀ ಮಾತಂಗಿ ದೇವಿಯ ದೇವಸ್ಥಾನದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭವನದವರೆಗೆ ಮೂರ್ತಿಯನ್ನು ಮೆರವಣಿಗೆ ಮಾಡುವ ಮುಖಾಂತರ ಎಲ್ಲರೂ ಕುಂಭಮೇಳದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಮೂರ್ತಿಯನ್ನು ಕುಣಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಭಾಗಿಯಾಗಿದ್ದಂಥ ಎಲ್ಲ ನನ್ನ ತಾಯಿ ತಂದೆಯರಿಗೂ ಹಾಗೂ ಸಹೋದರರಿಗೂ ಗುರು ಹಿರಿಯರಿಗೂ ಈ ಗ್ರಾಮದ ಎಲ್ಲ ಮುಖಂಡರಿಗೂ ಇವತ್ತಿನ ದಿವಸ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಷ್ಟೋ ವರ್ಷದಿಂದ ಬಾಬೂಜಿಂಗ್ ಅವ ಮೂರ್ತಿಯನ್ನು ಇಲ್ಲಿ ಇದ್ದಿರಕ್ಕಿಲ್ಲ ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿನೂ ಸಹ ಇಲ್ಲಿ ಇದ್ದಿರಕ್ಕಿಲ್ಲ ಈ ಭಾಗದ ಜನಪ್ರಿಯ ಶಾಸಕರು ಹಾಗೂ ಈ ಭಾಗದ ಎಲ್ಲ ಗುರು ಹಿರಿಯರ ಒಂದು ಪ್ರಯತ್ನದಿಂದ ಇವತ್ತಿನ ದಿವಸ ಬಾಬು ಜಗಜೀವನ್ ರಾಮ್ ಮೂರ್ತಿಯನ್ನು ಇವತ್ತು ನಾವು ಕುಣಿಸೆವು ಅದರಂತರ ಬರುವ 14ನೇ ತಾರೀಕು ಅಂಬೇಡ್ಕರ್ ಜಯಂತಿಯ ದಿವಸ ಈ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಯನ್ನು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಉದ್ಘಾಟನೆ ಸಮಾರಂಭವನ್ನು ಇಟ್ಟುಕೊಂಡೆವು ಅದಕ್ಕೆ ದಯವಿಟ್ಟು ಈ ಭಾಗದ ಎಲ್ಲ ಗುರು ಹಿರಿಯರಿಗೂ ತಾಯಿ ತಂದೆ ನಾವು ವಿನಂತಿ ಇಷ್ಟ ಮಾಡ್ಕೋತೀನಿ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀರಿ ಇದೇ ರೀತಿ ಬರುವ 14ನೇ ತಾರೀಕು ಕೂಡ ತಾವೆಲ್ಲರೂ ಭಾಗವಹಿಸಿ ಇವೆರಡೂ ಪುತ್ಥಳಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಹಾಗೂ ಜಗಜೀವನ್ ರಾಮ್ ಪುತ್ಥಳಿಯನ್ನು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಕೂಡ ಯಶಸ್ವಿಗೊಳಿಸಬೇಕಂತಲ್ಲಿ ಈ ಭಾಗದ ಜನರಿಗೆ ನಾನು ವಿನಂತಿ ಮಾಡ್ಕೋತೀನಿ ಎಲ್ಲರಿಗೆ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಎಚ್ ಭಗವಾನ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಸುರೇಶ ಕದ್ದು ತಾಲೂಕು ವೈದ್ಯಾಧಿಕಾರಿ ಎಸ್ಎಸ್ ಬಾಣೆ ಸಮಾಜ ಮುಖಂಡರು ಮಹಾವೀರ್ ಐಹೊಳೆ ಸುರೇಶ ಐಹೊಳೆ ಅರುಣ ಐಹೊಳೆ ಈಶ್ವರ ಗುಡಜ್ ದಲಿತ ಮುಖಂಡರು ಅಪ್ಪಾಸಾಹೇಬ್ ಬ್ಯಾಕೋಡ ಬಸವರಾಜ ಸನದಿ ರಾಮ ಮನುವಡ್ಡರ್ ತಾರಾಸಿಂಗ ರಾಠೋಡ್ ಪದ್ಮಜ ಪಾಟೀಲ್ ವೀನಾ ಮನ್ಗುಳಿ ಸದಾಶಿವ ಹಳಿಂಗಳಿ ಬಸವರಾಜ ಡೋನ್ವಡೆ ಅನಿಲ ಸಾಣೆ ಅಣ್ಣಾ ಸಾಹೇಬ್ ಕೆಂಬಲಪುರೆ ಆರ್ ಕೆ ನಿಂಗ್ನೂರೆ ಟಿ ಎಸ್ ಒಂಟುಗುಡೆ ಮುಂತಾದವರು ಉಪಸ್ಥಿತರಿದ್ದರು